ನಿನ್ನ ಮೇಲೆ ಯಾವ ಕಾಲಕ್ಕೂ ಕೈ ಮಾಡಲ್ಲಂದ ಈ ಅಣ್ಣ ತಿರುಗಿ ಮಾತು ಕೊಟ್ಟಿದ್ದೇನೆ ಹೇಳಿದರೆ ಇಷ್ಟೊಗಿ ನಿನ್ನ ಮಂಡುದಯ ಸೀರೆ ಹಾಕಿ ರಕ್ತ ಕೊಡುಬಿಡುತ್ತಿದ್ದೆ ಹೇಳೋ ಅಣ್ಣ ನಾನಂತ ಹೌದೇನಣ್ಣ ಯಾಕೆ ಇಬ್ಬರು ಮೌನವಾಗಿ ಬಿಟ್ಟಿರಲ್ಲ ಅಣ್ಣ ಅತ್ತಿಗೆ ನಾನಂತ ಹಾಳಾಗಬೇಕೆಂದು ಸತ್ಯವಾಗಿ ನಿಮ್ಮಿಬ್ಬರ ಆತ್ಮ ಒಪ್ಪಿದರೆ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನೊಂದು ಕ್ಷಣ ಈ ಮನೆ ನಿಲ್ಲಗಳನ್ನ ಹೇರಣ್ಣ ಈ ಶೇಖರ ಹಾರಿ ಮಾಡಿ ಯಾಕಣ್ಣ ನಿನ್ನ ಬಾಯಿನ ಆ ಮಾತು ಹೊರಬರಲಲ್ಲದೆ ಸುತ್ತಲ ತಮದವನ್ನ ಸುತ್ತಿ ಕಾಮದೇನವನ್ನು ಎತ್ತಿ ತಂದು ಕಾರ್ತಿಯುಗಾದ ಸವರಿದ ಪರಶುರಾಮನ ಶಕ್ತಿ ಎಂಬ ಎಂದು ಮಗಳಿದ ನೀನು ನಿನ್ನಿಂದ ಆ ಶಬ್ದ ಹೊರಬರಲ್ಲದೆ ನಿನಗಾಗಿ ನನ್ನ ಜೀವನವನ್ನೇ ತ್ಯಾಗ ಮಾಡಿದನೆಂದು ಹಗಲಿನ ದುಡಿದು ಮಗಳಂತೆ ಜೋಪಾನ ಮಾಡಿ ನಿನಗಿಂದ ಆ ಮಾತು ಹೊರಬರಲಲ್ಲದೆ ಜೋಡುಗೆ ನಿನ್ನ ತಮ್ಮನಿದ್ದಾರೆ ಅವರ ಪಾಲು ಬಂಗಾರವಾಗಲೆಂದು ಹಾರೈಸಿದ ನಿನ್ನ ಬಾಯಿಯಿಂದ ಈ ಮಾತು ಹೊರಬರಲಲ್ಲದೆ ಹೇಳಲ್ಲ ಹೇಳು ನೀನೀಗ ಈ ಮಾತನ್ನು ಹೇಳದೆ ಹೋದರೆ ಹಾಲು ಕುಡಿದಿದೆ ನಿನ್ನ ಕೈಯಿಂದ ಒಂದು ತೊಟ್ಟು ದಿವಸ ಪಟ್ಟು ಬಿಡಲ್ಲ ಸಂತೋಷ ಚಂದ್ರ ಪ್ರಕಾಶದಂತೆ ಒಯ್ಯುತ್ತಿರುವ ನಿನ್ನ ತೇಜಸ್ಸನ್ನು ನೋಡಿ ಚಂದ್ರಶೇಖರ್ ಎಂದು ನಾಮಾಂಕಿತ ಮಾಡಿದ ಇದೇ ಬಾಯಿಂದ ಆ ಮಾತನ್ನು ನಾನು ಹೇಗೆ ಹೇಳಲು ಅಂದರೆ ತಮ್ಮನ ಮಾತಿನಲ್ಲಿ ಸಂಶಯವಿಲ್ಲವೇ ಶೇಖರ ಭಕ್ತ ಸಭಾದ ಅಣ್ಣನನ್ನು ಗದರಿಸಿ ಕೇಳಿದರೆ ನಿನ್ನನ್ನು ನಾನೇ ಒದ್ದು ಹೊರ ಹಾಕಬೇಕಾಯಿತು ಮನೆ ಬಿಟ್ಟು ಹೋಗ್ತೀನಪ್ಪ ಹೋಗ್ತೀನಿ ಅಪವಾದ ಹೊತ್ತುಕೊಂಡು ಹೊರಹೋಗುವ ಮುನ್ನ ಅಣ್ಣ ಅತ್ತಿಗೆ ಒಂದು ಕೊನೆಯ ಮಾತನ್ನು ಹೇಳಿ ಹೋಗ್ತೀನಿ ಅಣ್ಣ ಅತ್ತಿಗೆ ಕುರುಕಾಲಿನ ಕುರುಬನೊಬ್ಬ ಕೊಟಗೊನೆ ತಾನು ಸಾಕಿದ ಕುರಿಯನ್ನು ಬಲಿ ಕೊಟ್ಟಂತೆ ಇನ್ನು ನನ್ನನ್ನು ಬಲಿ ಕೊಡಬೇಕಾದರೆ ನಾನು ಸೂಳೆ ಮಗನ ನಿಜವೇ ನನ್ನ ಸೂಳೆ ಮಗನ ನಿಜವೇ ನನ್ನ ಹೇಳು ನಿಮ್ಮ ಪಾದ ಸಾಕ್ಷಿ ಹೇಗು ನಿಮ್ಮ ಪವಿತ್ರ ಕೈ ತುತ್ತು ಉಂಡು ಹೊರಹೋಗುವ ಮುನ್ನ ನನ್ನ ಬಾಳು ಕಂಡು ಕೇಕೆ ಹಾಕಿ ನಗು ಈ ಸಮಾಜದಲ್ಲಿ ಮುಂದೆ ಎಂದಾಗ ಎತ್ತಿಕೊಳ್ಳಣ್ಣ ಈ ಅನಾಥ ಮಗನನ್ನು ತಮ್ಮ ತಮ್ಮ ಆಟ ಪಾಠ ಓದಿ ಗೆಲ್ಲಿ ನನ್ನೊಂದಿಗೆ ಸಹಭಾಗಿಯಾಗಿದ್ದು ಇಂದು ನೀ ಆ ಬಾಂಧವ್ಯ ಹಂಚಿಕೊಳ್ಳುವ ನೀನು ಇನ್ನು ಮುಂದಾದ್ರೂ ಅಣ್ಣನೊಂದಿಗೆ ಹೊಂದಿಕೊಂಡು ಈ ಮನೆ ಕೀರ್ತಿದ್ದಾರಪ್ಪ ಕಳಂಕ ತರಬೇಡ ಇದೇ ಈ ಸೂಳೆ ಮಗಳ ಆಸೆ ಅತ್ತಿಗೆ ನಾನು ಬರ್ತೀನಿ ಅಪವಾದ ಹೊತ್ತುಕೊಂಡು ಹೊರಹೋಗುವಂತ ಆಯ್ತೆಯಲ್ಲ ಬಾಳು ಅಣ್ಣ ಅತ್ತಿಗೆ
ಯಾಕೆ ಅರ್ಧ ನಿದ್ರೆ ನಾನಿಲ್ಲವೇ ನಿಮ್ಮ ರಕ್ಷಣೆಗೆ ಅಶೋಕ ನನ್ನ ಮೇಲೆ ಸುಟ್ಟು ಮಾಡಿದರೆ ಮುಂದೇನಾಗಲಾರ್ದು ಯಾಕೆ ಯೋಚನೆ ಮಾಡ್ತೀರಿ ಬರಿಂದ ಬಂದ ಕಾಲೇ ಹೊರಗೆ ಹೋಗುತ್ತಿದೆ ನಾನಿಲ್ಲವೇ ನಿಮ್ಮ ರಕ್ಷಣೆಗೆ ಹೋಗು ಮುಂದಿನ ವಾರದಲ್ಲಿ ಬೇಸಾಯ ಬರುದು ಆಗಿ ಬರುದಂತ ಗ್ಯಾರಂಟಿ ಏನು ಮಾಡುವುದಿದೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಯನ್ನು ನೋಡಿ ನಾವು ಹಾರಬೇಕೆಂದರೆ ನಮ್ಮ ಬಹಳ ಪಕ್ಕರು ಮುರಿದವು ಕೊಡ್ತೇನೆ